ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 421 ಹೇಳಾಯ್ತು. ಅವರು ಉತ್ತರ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಉತ್ತರದಲ್ಲಿ ಉಪ ಪ್ರಶ್ನೆ ಏನಾದ್ರು ಇದ್ರೆ ಕೇಳ್ರಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನ ಕೊಟ್ಟಿದ್ದಾರೆ, ಯಾವುದೇ ಒಂದು ಕಾಲಮಿತಿನಲ್ಲಿ ಮುಗಿಸ್ತೀವಿ ಅಂತ ಹೇಳಿ ಕೊಟ್ಟಿಲ್ಲ. ಅದರಿಂದ ಏನ್ ನಾವು ಹೆತ್ತಿನೊಳೆ ಪ್ರಾಜೆಕ್ಟ್ ಪ್ರಾರಂಭ ಆದಾಗ ಆ ಭಾಗದ ರೈತರು ಈ ದುರುಪಸ್ತುಗಳಾದಂತಹ ಅಡಿಕೆ ತೆಂಗು ಮತ್ತು ಮಾವನ್ನ ಜಾಸ್ತಿ ಬೆಳೆದು ಇವತ್ತು ಅವಕ್ಕೆ ನೀರಿಗೆ ತೊಂದರೆ ಆಗಿದೆ. ಅದರಿಂದ ಒಂದು ಕಾಲಮಿತಿ ಕೊಟ್ಟಾಗ ಅದು ಒಳ್ಳೇದಾಗ್ತದೆ ಅಂತ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೀನಿ. 27 ಕಿಲೋಮೀಟರ್ ಅಲ್ಲಿ 25 ಕಿಲೋಮೀಟರ್ ಪೈಪ್ ಲೈನ್ ಆಗಿದೆ. ಇನ್ನು 2 ಕಿಲೋಮೀಟರ್ ಆಗಬೇಕು ಅಂತ ಕೊಟ್ಟಿದ್ದಾರೆ. ಅದು ಸರಿ ಇದೆ ಉತ್ತರ ಅದು. ತದನಂತರ 22 ಕಿಲೋಮೀಟರ್ ಕಾಲುವೆ ಮುಖಾಂತರ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅದು ಟೆಂಡರ್ ಪ್ರಗತಿಯಲ್ಲಿದೆ ಅಂತ ಕೊಟ್ಟಿದ್ದಾರೆ. ಒಂದು ಕಾಲಮಿತಿ ಇಂತಹ ದಿನಾಂಕ ಇಂತ ಇಷ್ಟು ವರ್ಷದಲ್ಲಿ ಆಗಬೇಕು, ಕಾಲಮಿತಿ ಬೇಕು ಸಭಾಧ್ಯಕ್ಷರೇ. ಓಕೆ, ಕೇಳೋಣ. 2 ವರ್ಷದೊಳಗೆ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದೆ ಉತ್ತರದಲ್ಲಿ. ಅಲ್ಲಿಂದ ರಿಸರ್ವಾಯರ್ ಇಂದ ಮುಂದಕ್ಕೆ ಏನ್ ಕೆಲಸ ಮಾಡಬೇಕು ಅದನ್ನ ಟೆಂಡರ್ ಕರೀತಾ ಇದೀವಿ. ವಿತ್ ಇನ್ 2 ಇಯರ್ಸ್ ಕಂಪ್ಲೀಟ್ ಮಾಡ್ತೀವಿ. ಈ ವರ್ಷದೊಳಗೆ ನಾವು ಅಲ್ಲಿವರೆಗೆ ರಿಸರ್ವಾಯರ್ ವರೆಗೆ ಬರುವಂತಹ ಪೈಪ್ ಲೈನ್ಗಳು ಅಲ್ಲಿ ಕೊಡಬೇಕಾಗಿರೋ ಕಾಂಪನ್ಸೇಷನ್ ಎಲ್ಲ ಕೊಟ್ಟು ಜೂನ್ 1 ಅಂತ ಡಿಸೆಂಬರ್ 1 ಅಂತದಲ್ಲಿ ಅಲ್ಲಿವರೆಗೆ ನೀರು ತರ್ತೀವಿ. ಅದಾದ ನಂತರ ಟೆಂಡರ್ ಕರೆದು ನಿಮ್ ಭಾಗಕ್ಕೆ ಏನ್ ಬರಬೇಕು ನೀರು ವಿತ್ ಇನ್ 2 ಇಯರ್ಸ್ ಒಳಗೆ ಮಾಡಿಕೊಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದೀವಿ. ಆಗಿಲ್ಲ, 2 ವರ್ಷ ಅಂತ ನಾವು ಡಿಸೆಂಬರ್ 23 ಅಂತಕ್ಕೆ ಅದನ್ನು ಪೂರ್ಣಗೊಳಿಸಲಿಕ್ಕೆ ಯೋಚನೆ ಮಾಡಿದೀವಿ. ಅದಾದ ನಂತರ ಅಲ್ಲಿಂದ ಏನು ಗ್ರಾವಿಟಿನಲ್ಲಿ ಹೋಗಬೇಕು ಅದಕ್ಕೆ ಇನ್ 2 ಇಯರ್ಸ್ ಒಳಗೆ ಟೆಂಡರ್ ಕರೆದು 2 ಇಯರ್ಸ್ ಟೈಮ್ ಲೈನ್ ಕೊಟ್ಬಿಟ್ಟು ಅಷ್ಟು ಆಗಡ್ ಒಳಗೆ ಕೆಲಸ ಮಾಡಿಸ್ಕೊಡ್ತೀವಿ. ಈಗ ಅಧ್ಯಕ್ಷರೇ, ಸಚಿವರು ಉತ್ತರ ಹೇಳ್ತಾ ಇದಾರೆ, ಸಂತೋಷ. ಆದ್ರೆ ಇವರು ಚಿಕ್ಕಮ ಇದಕ್ಕೆ ತುಮಕೂರು ಕೋಲಾರಕ್ಕೆ ಹೋಗೋದಿರಲಿ, ನಾವು ಸ್ಟಾರ್ಟಿಂಗ್ ನೇರು ಅರಸೀಕೆರೆಯಲ್ಲಿ. ಅಲ್ಲಿ ನೀರು ಎತ್ತಿದ್ರೆ ನಮ್ಮ ಅರಸೀಕೆರೆಗೆ ಪ್ರಥಮ ಬರಬೇಕು. ಅರಸೀಕೆರೆನಲ್ಲೇ ಇನ್ನೂ ಏನು ಕೆಲಸ ಇಲ್ಲ. ಇನ್ನೂ 7-8 ಕಿಲೋಮೀಟರು ಲ್ಯಾಂಡ್ ಅಕ್ವಿಷನ್ನೇ ಆಗಿಲ್ಲ, ಕೆಲಸ ಆಗಿಲ್ಲ. ಅಲ್ಲಿಂದ ಬೇಲೂರಲ್ಲಿ ಆಗಿಲ್ಲ ನೀರು ತರಬೇಕಾದ್ರೆ. ಆಮೇಲೆ ಅಲ್ಲಿ ಜಾಕ್ವೆಲ್ಲಲ್ಲೇ ಆಗಿಲ್ಲ, ಏನು ಕೆಲಸ ಆಗಿಲ್ಲ. ಸುಮ್ಮನೆ ಇಲ್ಲಿಂದ ಇನ್ನು 10 ವರ್ಷ ಆಗುತ್ತಾನೆ, ಎಲ್ಲಿ ಕೊಡಕ್ ಸಾಧ್ಯ? ನೀವು ಆಯ್ತು ಹೇಳಾಯ್ತು ಹೇಳಾಯ್ತು ಅಂತ ಹೇಳಿ ಡಿಸ್ಟ್ರಿಬ್ಯೂಟರಿ ಮಾಡ್ಕೊಂಡ್ ಕೂತಿದ್ದೀರಿ. ಹೇಳಾಯ್ತು ಯಾವ ಡಿಸ್ಟ್ರಿಬ್ಯೂಟರ್? ಎತ್ತಿನೊಳದು ಮತ್ತೆ ಅಪ್ಪರ್ ಭದ್ರಾದ್ದು ಎಲ್ಲ ನೀವು ಮಾಡಿದಿರಿ, ಸಂತೋಷ. ಆದ್ರೆ ನೀರು ಎತ್ತಿನೊಳೆ ನೀರನ್ನ ಕಾಲಮಿತಿ ಒಳಗೆ ಕೊಡ್ಲಿಕ್ಕೆ ಸಾಧ್ಯ. 11,000 ಕೋಟಿಗೆ ಈಗ ಅನೌನ್ಸ್ ಮಾಡಿದಿರಿ, 23,000 ಕೋಟಿಗೆ ಹೋಗಿದೆ. 11,000 ಕೋಟಿ ಇದ್ದದ್ದು 12,000 ಕೋಟಿ ಇದ್ದದ್ದು. ಮಾತಾಡ್ಲ ಆಯ್ತು ಶಿವಲಿಂಗೇಗೌಡ್ರೆ, ಕೇಳಾಯ್ತು ಹೇಳಿ. ನಮಗೆ ಕಾಂಪನ್ಸೇಷನ್ ತಗದೇ ಇತ್ತು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಲ್ಮೋಸ್ಟ್ 1,000 ಕ್ರೋರ್ ರಿಲೀಸ್ ಮಾಡಿದ್ದಾರೆ. ಅವಾರ್ಡ್ಗಳಾದ್ರೆ ಎಲ್ಲರಿಗೂ ಕಾಂಪನ್ಸೇಷನ್ ಕೊಡುವಷ್ಟು ದುಡ್ಡು ಎತ್ತಿನೊಳೆ ಸ್ಕೀಮಲ್ಲಿ ಇದೆ. ಬೈರ್ಗೊಂಡ್ಲಲ್ಲಿ ನಾವು ನಿಲ್ಲಿಸಬೇಕಾಗಿತ್ತು ನೀರು, 2 ಜಿಲ್ಲೆ ಮಧ್ಯೆ ಕಾನ್ಫ್ಲಿಕ್ಟ್ ಇತ್ತು. ಅದನ್ನ ಸ್ಟಾಪ್ ಮಾಡಿಬಿಟ್ಟು 1 ಜಿಲ್ಲೆಗೆ ಕನ್ಫೈನ್ ಮಾಡಿ ಕ್ವಾಂಟಿಟಿ ಕಡಿಮೆ ಮಾಡಿ ರೆಗ್ಯುಲರ್ ಪಂಪಿಂಗ್ ಇಟ್ಕೊಳ್ಳಿ ಅಂತೇಳಿ ನೆಲಮಂಗಲ್ ತಾಲೂಕಲ್ಲೇನೆ ನೀರು ನಿಲ್ಲಿಸೋ ತೀರ್ಮಾನ ಮಾಡಿದ್ವು. ಅದನ್ನೇ ವೆಂಕಟರಮಣ್ಣನವರು ಆಗ್ತಿದೆ ಅಂದಿದ್ದು. ನಾನು ಹೇಳ್ತಿರೋದು ಶಿವಲಿಂಗೇಗೌಡರಿಗೆ, ಜೂನ್ ಜುಲೈ ಒಳಗೆ ನಾವು ಎತ್ತಿನೊಳೆನ ಗುಬ್ಬಿ ತಾಲೂಕವರೆಗೂ ತಂದೇ ತರ್ತೀವಿ. ಅಲ್ಲ ನಕ್ರೆ ಅದಕ್ಕೆ ಉತ್ತರ ಹೇಳಕ್ಕಾಗಲ್ಲ. ನಾವು ಗೌರ್ಮೆಂಟ್ ಒಂದ್ ವಿಲ್ ಪವರ್ ಇಟ್ಕೊಂಡು ಮಾತಾಡ್ತೀವಿ, ಅದಾಗ್ಬೋದು, ಕೆಲವು ಸಲ ಅನಿವಾರ್ಯ ಆಗಿ ಮುಂದ್ಕೋಗ್ಬೋದು. ಈಗಿರೋ ಪ್ರಕಾರ ಜೂನ್ ಅಂತ್ಯದೊಳಗೆ ಅಥವಾ ಮ್ಯಾಕ್ಸಿಮಮ್ ಜುಲೈ ಒಳಗೆ ಅದನ್ನ ಕ್ಲಿಯರ್ ಮಾಡ್ಕೋತೀವಿ. ಅದಾದ ನಂತರ ಡಿಸೆಂಬರ್ ಅಲ್ಲಿ ನಾವು ಬೈರ್ಗೊಂಡ್ಲ ಹತ್ರ ಏನು ಸ್ಟೋರೇಜ್ ಟ್ಯಾಂಕ್ ಇದೆ ಅಲ್ಲಿವರೆಗೆ ನೀರು ತಂದು ಅಲ್ಲಿಂದ ಮುಂದಕ್ಕೆ ಇನ್ನು 2 ವರ್ಷದಲ್ಲಿ ಕೆಲಸ ಮಾಡ್ತೀವಿ ಅಂತ ಸ್ಪಷ್ಟವಾಗಿದ್ದೀವಿ. ಎಲ್ಲಾ ರೀತಿ ಅವಾರ್ಡ್ಗಳನ್ನ ಮಾಡ್ತಾ ಇದೀವಿ. ನನ್ನ ತಾಲೂಕು ಇದೆ, ಶಿವಲಿಂಗೇಗೌಡರ ತಾಲೂಕು ಇದೆ, ತಿಪಟೂರು ತಾಲೂಕು ಇದೆ. ದಿವಸ ನಾನು ಮಾನಿಟರ್ ಮಾಡ್ತಾ ಇದ್ದೀನಿ ಜವಾಬ್ದಾರಿಯಿಂದ. ನಾವು ಈ 1-2 ತಿಂಗಳೊಳಗೆ ಎಲ್ಲಾ ಅವಾರ್ಡ್ ಅನ್ನ ಕ್ಲೋಸ್ ಮಾಡಿ ಜೂನ್ ಒಳಗೆ, ಸರ್ ಸಣ್ಣ ಸಣ್ಣ ಪ್ಯಾಚ್ ಉಳಿದಿದೆ ಇಡೀ ತಾಲೂಕಲ್ಲಿ, ಅವ್ರದ್ದು 5-6 ಕಿಲೋಮೀಟರ್ ಉಳಿದಿದೆ ಅಷ್ಟೇ. ಅದು ಇಟ್ ಇಸ್ ಎ ಮ್ಯಾಟರ್ ಆಫ್ 2 ಕೆನಾಲ್ ಮಾಡೋದಿನ್ ಎಷ್ಟು ಬಹಳ ಈ ಮೆಷಿನರೀಸ್ ಇರುವಾಗ ಅದೆಲ್ಲದನ್ನು 2 ತಿಂಗಳೊಳಗೆ ಟ್ಯಾಕಲ್ ಮಾಡೋ ಅಂತ ಆಶಾಭಾವನೆ ನಮಗಿದೆ, ನಾವು ಮಾಡ್ತೀವಿ.